हलो स्नेहितरे रंगस्वामी माहिति कणज के स्वागत सुस्वागत कन्नड साहित्य चरित्रेय कर्मवीर तारा सुब्बरायरु इवर बग्गे तिळिदुकोळ्ळोण निन्न करुणेय उसिरु तानेन्न नुडिसुतिरलु काड बिजिर तुंडु नानादे कोळलु ನೀನು ನಡೆಸಲು ನಡೆದೆ ನುಡಿಸಲು ನುಡಿದೆ ನಾನೆಂಬುದಿದು ತ ನನ್ನದಲ್ಲ ಎನ್ನ ಬಾಳಿದು ನೋಡು ನೀನೇ ಹಾಡಿದ ಹಾಡು ಎಂತಿದ್ದರೇನಂತೆ ಚಿಂತೆ ಎನಗಿಲ್ಲ ಇದು ಕನ್ನಡ ಸಾಹಿತ್ಯ ಚರಿತ್ರೆಯ ಕರ್ಮವೀರ ತಾರಾ ಸುಬ್ಬರಾಯರವರು ಬರೆದ ಒಂದು ಪದ್ಯ ಇದು ಕೇವಲ ಒಂದು ಪದ್ಯ ಮಾತ್ರವಲ್ಲ ಅವರ ಜೀವನದ ಒಳನೋಟ ನೀನು ದೇವರಿಗೆ ಅರ್ಪಿಸಿದ ಎಲ್ಲವೂ ಎರವಲು ವಸ್ತುಗಳು ನಿನ್ನನ್ನು ನೀನು ಅರ್ಪಿಸಿದಾಗ ಮಾತ್ರ ನಿನ್ನ ಜೀವನ ಸಾರ್ಥಕ ಎಂದು ಮನುಷ್ಯನ ಜೀವನದ ಸಾರ್ಥಕತೆಯನ್ನು ಬಿಂಬಿಸಿದ ಅಮರಜೀವಿ ಈ ತಾರಾ ಸುಬ್ಬರಾಯರು ಚೇತೋಹಾರಿ ಬರಹದ ಶಬ್ದ ಶಿಲ್ಪಿ ಎಂದೇ ಪ್ರಖ್ಯಾತರಾದ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರ ಕಂಡ ಅಪರೂಪದ ಲೇಖಕ ತಾರಾ ಸುಬ್ಬರಾಯರು ಒಬ್ಬ ಭಾರತೀಯ ಸಂಸ್ಕೃತಿಯ ಆರಾಧಕರಾಗಿದ್ದರೂ ಅವರೆಂದು ಮೌಢ್ಯಕ್ಕೆ ತಲೆಬಾಗಿದವರಲ್ಲ ಅವರದು ಬಹಿರಂಗ ಸಾಧನೆಯಲ್ಲ ಅವರ ಬಾಳು ಎಂದೆಂದು ಅಂತರ್ಮುಖವಾಗಿ ನಡೆದದ್ದು ಬದುಕಿನ ಭಾವ ಭಾವನೆಗಳ ಅಂತರಾಳಕ್ಕಿಳಿದು ಸುಖದ ತುತ್ತ ತುದಿಯನೇರಿ ಅನುಭವಿಸಿದ ಜೀವನಾನುಭವಗಳೆಲ್ಲವನ್ನು ಅಂತರಂಗದ ಸಾಧನೆಯ ಕಡೆಗೆ ನಡೆಸಿದ ಸಾಹಿತ್ಯ ಸಾಧಕ ಅವರು ಬದುಕಿದ ರೀತಿ ಬರೆಯುತ್ತಿದ್ದ ಬಗೆ ಎಲ್ಲವೂ ರೋಮಾಂಚಕ ಇತರರಿಗೆ ಪ್ರೇರಕ ಸಹಜ ಪ್ರತಿಭೆ ಪಾಂಡಿತ್ಯ ಪರಿಶ್ರಮಗಳಿಂದಲೂ ಸೃಜನಾತ್ಮಕ ಕ್ರಿಯೆಗಳಿಂದಲೂ ಕನ್ನಡ ನಾಡು ನುಡಿಗಾಗಿ ಸೇವೆಗೈದ ಅಪರೂಪದ ವ್ಯಕ್ತಿತ್ವದ ತಾರಾಸು ಭಾರತೀಯ ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರ ಭಾರತೀಯ ಸಾಹಿತ್ಯ ಸಾಧಕರ ಸಾಲಿನಲ್ಲಿ ಚಿರನೂತನ ಸ್ಥಾನ ಪಡೆದಿರುವ ಅವರೊಬ್ಬ ಸೃಜನಶೀಲ ಲೇಖಕ ಅವರ ಸಾಹಿತ್ಯ ಸೃಷ್ಟಿ ಅವರ ಉಸಿರಾಟದಷ್ಟೇ ಸಹಜ ಕ್ರಿಯೆಯಾಗಿತ್ತೆಂದರೆ ಅತಿಶಯೋಕ್ತಿಯಲ್ಲ ಸಾಹಿತ್ಯ ಸಂಗೀತ ಸಂಸ್ಕೃತಿಗಳು ಅವರಿಗೆ ರಕ್ತಗತವಾಗಿ ಬಂದಿತ್ತೆಂದರೆ ಅದು ಉತ್ಪ್ರೇಕ್ಷೆಯೇನಲ್ಲ ಅಂತಹ ಸಾಹಿತ್ಯದ ಹಿನ್ನೆಲೆಯ ಕಲೆ ಸಂಸ್ಕೃತಿ ಧರ್ಮಶ್ರದ್ಧೆಯ ಮನೆತನದಿಂದ ಬಂದ ಅವರು ಜನಿಸಿದ್ದು 1920 ಏಪ್ರಿಲ್ 21 ಆಗಿನ ಚಿತ್ರದುರ್ಗ ಜಿಲ್ಲೆಯ ಅಂದರೆ ಈಗ ದಾವಣಗೆರೆ ಜಿಲ್ಲೆಗೆ ಸೇರಿರುವ ಹರಿಹರ ತಾಲೂಕಿನ ಮಲೆಬೆನ್ನೂರಿನಲ್ಲಿ ತಂದೆ ರಾಮಸ್ವಾಮಯ್ಯನವರು ತಾಯಿ ಲಕ್ಷ್ಮೀದೇವಮ್ಮನವರು ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ರಾಮಸ್ವಾಮಯ್ಯನವರು ಶೇಖ್ದಾರರಾಗಿ ಸರ್ಕಾರಿ ಸೇವೆ ಮಾಡುತ್ತಿದ್ದರು ದೈವಭಕ್ತಿ ಧರ್ಮಶ್ರದ್ಧೆ ಸಾಹಿತ್ಯ ಮತ್ತು ಸಂಗೀತಾಭಿರುಚಿಯನ್ನು ಹೊಂದಿದ್ದ ರಾಮಸ್ವಾಮಯ್ಯನವರು ಆ ಕಾಲಕ್ಕೆ ಅಡಿಕೆಯ ಕಳವು ಎಂಬ ಕಥಾಸಂಕಲನವನ್ನು ಬರೆದು ಪ್ರಕಟಿಸಿದ್ದರು 1929 ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಶೇಖ್ದಾರರಾಗಿ ಕೆಲಸ ಮಾಡುತ್ತಿದ್ದಾಗ ತಮ್ಮ ವಿರುದ್ಧ ಬಂದ ಸುಳ್ಳು ಆರೋಪವನ್ನು ವಿರೋಧಿಸಿ ಸರ್ಕಾರಿ ಕೆಲಸವೇ ಬೇಡವೆಂದು ಧಿಕ್ಕರಿಸಿ ಚಿತ್ರದುರ್ಗಕ್ಕೆ ಬಂದು ವಕೀಲಿ ವೃತ್ತಿಯನ್ನು ಆರಂಭಿಸಿ ಪ್ರಾಮಾಣಿಕ ಜೀವನವನ್ನು ಸಾಗಿಸುತ್ತಿದ್ದರು ತಾರಾ ಸುಬ್ಬರಾಯರವರ ಪೂರ್ವಿಕರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಮುಲಕನಾಡು ಸ್ಮಾರ್ಥ ಬ್ರಾಹ್ಮಣ ಮನೆತನದವರು ಆ ಮನೆತನದ ವೆಂಕಣ್ಣಯ್ಯ ಎಂಬ ಮಹಾನುಭಾವರು ಕಣಕುಪ್ಪೆಯಲ್ಲಿ ವಾಸವಾಗಿ ತಾಲೂಕು ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದರು ರಾಮನ ಪರಮ ಭಕ್ತರಾಗಿದ್ದ ವೆಂಕಣ್ಣಯ್ಯ ಅತ್ಯಂತ ಸಜ್ಜನ ಮತ್ತು ಪ್ರಾಮಾಣಿಕ ವ್ಯಕ್ತಿಯೆನಿಸಿದ್ದರು ಒಮ್ಮೆ ತಾಲೂಕು ಕಚೇರಿಗೆ
ಭೇಟಿ ನೀಡಿದ್ದ ಆಂಗ್ಲ ಜಿಲ್ಲಾಧಿಕಾರಿಯೊಬ್ಬ ವೆಂಕಣ್ಣಯ್ಯನವರ ಮಾಸಲು ಬಟ್ಟೆಯನ್ನು ನೋಡಿ ಅವರನ್ನು ಕೆಲಸದಿಂದ ವಜಾಗೊಳಿಸಿದ್ದ. ಸ್ವಾಭಿಮಾನಿಗಳಾಗಿದ್ದ ವೆಂಕಣ್ಣಯ್ಯನವರು ಪರಂಗಿ ಸಾಹೇಬನ ಆದೇಶದಿಂದ ಕಿಂಚಿತ್ತು ಧೃತಿಗೆಡದೆ ಮನೆಗೆ ಬಂದು ರಾಮಾಯಣ ಪಾರಾಯಣದಲ್ಲಿ ನಿರತರಾಗಿದ್ದರು. ಅವರ ಪ್ರಾಮಾಣಿಕತೆ, ಕಾರ್ಯಶ್ರದ್ಧೆ, ಸೌಜನ್ಯ, ಧರ್ಮಬುದ್ಧಿ ಮತ್ತು ರುಜುಗುಣಗಳನ್ನು ಇತರೆ ಅಧಿಕಾರಿಗಳಿಂದ ಹರಿತ ಆ ಆಂಗ್ಲ ಅಧಿಕಾರಿ ವೆಂಕಣ್ಣಯ್ಯನವರನ್ನು ಪುನಃ ಕರೆಸಿ ಅವರಿಗೆ ಬಡ್ತಿ ನೀಡಿ ಚಳ್ಳಕೆರೆ ತಾಲೂಕಿನ ತಳುಕಿಗೆ ವರ್ಗ ಮಾಡಿದ್ದ. ಅಂದಿನಿಂದ ಅವರು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ರೂಪುಗೊಂಡಿದ್ದರು. ಅಲ್ಲಿಂದ ಮುಂದೆ ಅವರು ತಳುಕಿನಲ್ಲೇ ನೆಲೆ ನಿಂತರು. ಅಂದಿನಿಂದ ಆ ಮನೆತನಕ್ಕೆ ತಳುಕಿನ ಮನೆತನವೆಂದೇ ಹೆಸರು ಬಂತು. ಮುಂದೆ ಆ ಮನೆತನದಲ್ಲಿ ಪ್ರಖ್ಯಾತವಾದ ಮತ್ತೊಂದು ಹೆಸರೆಂದರೆ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರೆಂಬ ಮಹಾನುಭಾವರು. ತಾರಾ ಸುಬ್ಬರಾಯರವರ ದೊಡ್ಡಪ್ಪನವರಾದ ಅವರು ಕನ್ನಡವನ್ನು ಕಟ್ಟಿದ ನವೋದಯ ಕಾಲದ ಕೀರ್ತಿವಂತರು. ಅಂತಹ ಪ್ರಸಿದ್ಧ ಪ್ರಬುದ್ಧ ಮನೆತನದ ಹಿನ್ನೆಲೆಯಿಂದ ಬಂದ ತಾರಾಸು ಮುಂದೆ ಆ ಮನೆತನದ ಹೆಸರನ್ನು ಕನ್ನಡ ಸರಸ್ವತ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ನೆಲೆ ನಿಲ್ಲುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ತಂದೆಯ ಹೆಸರನ್ನು ಚಿರಂತನವಾಗಿಸುವ ಹೆಬ್ಬಯಕೆಯಿಂದ ರಾಮಸ್ವಾಮಯ್ಯನವರು ಮಗನಿಗೆ ಸುಬ್ಬರಾಯನೆಂದೇ ನಾಮಕರಣ ಮಾಡಿದ್ದರು. ಈ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾಯ ಎಂಬ ಹೆಸರೇ ಮುಂದೆ ಟಿ ಆರ್ ಸುಬ್ಬರಾವ್ ಆಗಿ ಅಚ್ಚ ಕನ್ನಡದಲ್ಲಿ ತಾರಾಸು ಎಂಬ ಸುವಿಖ್ಯಾತ ಮೂರಕ್ಷರದಿಂದ ಕನ್ನಡ ನಾಡಿನ ಮನೆಮಾತಾಯಿತು. ತಾರಾಸು ಅವರ ಬಾಲ್ಯ ಚಿತ್ರದುರ್ಗದಲ್ಲೇ ಕಳೆಯಿತು. ತಂದೆ ರಾಮಸ್ವಾಮಯ್ಯನವರು ತಮ್ಮ ಮಗ ತಮ್ಮಂತೆ ವಕೀಲನಾಗಬೇಕೆಂಬ ಕನಸು ಕಂಡಿದ್ದರು. ಆದರೆ ತಾರಾಸು ಶಾಲೆಯ ಓದಿನಲ್ಲಿ ಹೆಚ್ಚು ಆಸಕ್ತಿ ತೋರದೆ ಬೇರೆ ವಿಷಯಗಳ ಓದಿನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು. ಮನೆಗಿಂತ ಹೊರಗಿನ ವಾತಾವರಣವೇ ಅವರಿಗೆ ಹೆಚ್ಚು ಪ್ರಿಯವೆನಿಸಿತ್ತು. ಸಂಪ್ರದಾಯಬದ್ಧ ವಾತಾವರಣದ ಮನೆಯಿಂದ ಹಿತ ಕಾಣದೆ ಮನೆ ಯಾಚೆಗಿನ ಹೊರಪ್ರಪಂಚದಲ್ಲೇ ಹೆಚ್ಚು ಕಳೆದ ತಾರಾಸು ನಾಟಕ ಸಿನಿಮಾ ನೋಡುವ ಗೀಳು ಹಚ್ಚಿಕೊಂಡಿದ್ದರು. ಚಿತ್ರದುರ್ಗದ ಬೆಟ್ಟ ಗುಡ್ಡಗಳಲ್ಲಿ ಒಂಟಿಯಾಗಿ ಅಡ್ಡಾಡುವುದು, ಹತ್ತಿರದ ತೋಪುಗಳಲ್ಲಿ ನೀರಿನ ಹೊಂಡಗಳ ಬಳಿ ಸುತ್ತಾಡುವುದು, ತೃಪ್ತಿಯಾಗುವಷ್ಟು ಹೊತ್ತು ಪ್ರಕೃತಿ ಸೌಂದರ್ಯ ಸವಿಯುವುದು ಅವರ ದಿನಚರಿಯಾಗಿತ್ತು. ವಂದನೆಗಳು ಸ್ನೇಹಿತರೆ. ತಾರಾ ಸುಬ್ಬರಾಯರ ಮುಂದಿನ ಸಂಚಿಕೆ ಮುಂದೆ ಪ್ರಕಟಿಸಲಾಗುತ್ತದೆ. ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.